ಧರೆಗಿಳಿದ ಮಾರುತಿ ಅಧ್ಯಾಯ 19. ಕಮಲಮ್ಮನವರು ಸಾಧನೆಗೆ ಆಯ್ದುಕೊಂಡಿರುವ ಮಾರ್ಗ ನಿಷ್ಕಾಮ ಕರ್ಮಯೋಗ. ಭಿಕ್ಷೆಯನ್ನು ಯಾಚಿಸಿ ಬಂದವರಿಗೆ ಭಿಕ್ಷೆಯನ್ನು ಹಾಕಿದರೆ ಮೋಕ್ಷ ದೊರಕುವುದೆಂದು ಬಲ್ಲವರು ಹೇಳುವರು. ಹೀಗಿರುವಾಗ ಈ ತಾಯಿ ಗುರುಗಳನ್ನರಸಿ ಬಂದಂತಹ ಲಕ್ಷೋಪಲಕ್ಷ ಜನರಿಗೆ ಪ್ರೀತಿಯಿಂದ ಸವಿಯಾದ ಊಟವನ್ನು ನೀಡುತ್ತಿರುವ ಸಾಧ್ವೀಮಣಿ, ಅಂದರೆ ಮೋಕ್ಷವು ಈ ತಾಯಿಯ ಪಾದದಡಿಯಲ್ಲಿ ಉರುಳಾಡುತ್ತಿದೆ. ಭಗವಂತನ ಅಂದರೆ ನಡೆದಾಡುವ ಹನುಮನೆಂದೇ ಪ್ರಖ್ಯಾತರಾಗಿರುವಂತಹ ಶ್ರೀ ಬಿಂದುಮಾಧವರ ಆಜ್ಞಾ ಪರಿಪಾಲನೆ ಮಾಡುತ್ತಾ ತನ್ನ ತಾಯಿಯಂತೆಯೇ ಅತ್ತೆಯ ಸೇವೆ ಮಾಡಿ ಯಾರಿಗೂ ಬಿರುಸು ನುಡಿಗಳನ್ನಾಡದೆ ಪತಿಯನ್ನು ಪುತ್ರ ಪುತ್ರಿಯರನ್ನು ಸಲಹಿ ಪೋಷಿಸಿ ಇಂದಿನ ಋಷಿಪತ್ನಿಯರಂತೆ ಮನೆಯನ್ನು ಬಿಟ್ಟು ಕದಲದೆ ಕಾಯಕದಿಂದಲೇ ಭಗವಂತನನ್ನು ಒಲಿಸಿಕೊಂಡಿರುವ ಉತ್ತಮ ಗೃಹಿಣಿ ಹಾಗೂ ಮಹಾನ್ ಸಾಧಕಿಯವರೇ ಕಮಲಮ್ಮನವರು. ಸಂಕಲ್ಪವೇ ಮನಸ್ಸು, ಸಂಕಲ್ಪಕ್ಕಿಂತ ಹೊರತಾದ ಮನಸ್ಸಿಲ್ಲ. ಜಗದಲ್ಲಿ ಏನೇನು ಸಂಭವಿಸುತ್ತದೋ ಅದಕ್ಕೆಲ್ಲ ಕಾರಣ ಸಂಕಲ್ಪವೇ ಆಗಿರುತ್ತದೆ. ಇಂತಹ ಸಂಕಲ್ಪಗಳಿಂದ ಯೋಗಿಗಳು ದೂರವಿರಲು ಒದ್ದಾಡುತ್ತಾರೆ. ಹೀಗಿರುವಾಗ ಸಂಕಲ್ಪರಹಿತವಾದ ಆನಂದ ಜೀವನ ನಡೆಸುತ್ತಿರುವ ಕಮಲಮ್ಮನವರು ಮಹಾನ್ ಯೋಗಿನಿಯೇ ಸರಿ. ಈಕೆಗೆ ತನಗಿಲ್ಲದುದರ ಬಗ್ಗೆ ಚಿಂತೆ ಇಲ್ಲ, ಇರುವವರ ಕಂಡು ಅಸೂಯೆಯೂ ಇಲ್ಲ. ಕಮಲಮ್ಮನವರು ದಿನಾಲೂ ಭಕ್ತರೊಡನಾಡುತ್ತಾ ಭಕ್ತರೊಡಗೂಡುತ್ತಾ ಸದಾ ಹನುಮರೂಪಿ ಬಿಂದುಮಾಧವನ ಚಿಂತೆಯಲ್ಲಿ ಭಕ್ತಿ ಮಾಡುತ್ತಿರುವ ಕಾರಣ ಈಕೆ ಮುಕ್ತಳು ಎಂದು ಎಲ್ಲಾ ಮಹಾನುಭಾವರು ಅಭಿಪ್ರಾಯಪಡುತ್ತಾರೆ. ಸ್ತ್ರೀ ಎನ್ನುವ ಪದವು ಸಾ ತ ರ ಅಕ್ಷರದಿಂದಾಗಿರುವಂತೆ ಸತ್ವ ತಮೋ ರಜೋ ಗುಣಗಳು ಸ್ತ್ರೀಯಲ್ಲಿರುತ್ತವೆ. ಯಾರು ಸತ್ವಗುಣದ ಪ್ರಭಾವದಿಂದ ಲೋಕದ ಬಂಧುವಾಗುವರೋ ಅಂತಹವರನ್ನು ಮಾತೇ ಎಂಬುದಾಗಿ ಕರೆಯುವುದುಂಟು. ಇಂತಹ ಪದವು ಕಮಲಮ್ಮನವರಂಥವರಿಗೆ ಶೋಭಿಸುತ್ತದೆ. ಮಾತೆ ಎಂದರೆ ಎಲ್ಲರನ್ನು ತನ್ನ ಮಕ್ಕಳಂತೆ ಕಾಣುವಳೆಂದು. ವಸಿಷ್ಠ ಮಹಾಮುನಿಗಳ ಪತ್ನಿಯಾದ ಅರುಂಧತಿಯವರು ತಮ್ಮ ತಪೋಬಲದಿಂದ ಮರಳಿನಲ್ಲಿಯೇ ಅನ್ನವನ್ನು ಮಾಡಿ ಊಟಕ್ಕಿಟ್ಟಿರುತ್ತಾರೆ. ಹಾಗೆಯೇ ಕಮಲಮ್ಮನವರು ಅಡುಗೆ ಮಾಡಲು ಕೆಲವು ಲವಾಜಮೆ ಇಲ್ಲದೆ ಸಂದರ್ಭದಲ್ಲೂ ಇದ್ದ ವಸ್ತುಗಳನ್ನೇ ಬಳಸಿ ಸವಿರುಚಿಯಾದ ಅಡುಗೆ ಮಾಡುವಂತಹ ತಪೋನಿಧಿ. ಇವರು ಮಾಡುವಂತಹ ಉಪ್ಪಿಟ್ಟು, ಬಿಸಿ ಬೇಳೆ ಬಾತು, ಚಿತ್ರಾನ್ನ, ಹುರುಳಿ ಕಾಳು ಸಾರು, ಸೊಪ್ಪಿನ ಹುಳಿ, ಅಕ್ಕಿ ರೊಟ್ಟಿ ಮೊದಲಾದವು ಎಂತಹವರಲ್ಲಿಯೂ ಜಿಹ್ವಾ ಚಾಪಲ್ಯ ಉದಯಿಸುವಂತೆ ಮಾಡುತ್ತವೆ. ಶಾಂತಿ ಸಹನೆಯ ಆಗರ. ಆಗಿನ್ನೂ ರಾಮಮಾನಸ ಮಂದಿರದ ಕಾರ್ಯ ನಡೆದಿತ್ತು. ಬೆಳಿಗ್ಗೆಯಿಂದ ರಾತ್ರಿ 9:00 ನೂರಾರು ಭಕ್ತರು ಬಂದು ಗುರುಗಳ ದರ್ಶನ ಪಡೆಯುತ್ತಿದ್ದರು. ಅಷ್ಟೆಲ್ಲ ಜನರಿಗೆ ಕಮಲಮ್ಮನವರು ಅಡಿಗೆ ಭಟ್ಟರಾದ ಪದ್ಮನಾಭ ಭಟ್ಟರೊಂದಿಗೆ ಅಡಿಗೆ ಮಾಡಿ ಬಡಿಸುವುದೇ ಇವರ ಕಾಯಕವಾಗಿತ್ತು. ಅಂದು ಪದ್ಮನಾಭ ಭಟ್ಟರು ಯಾವುದೋ ಸ್ವಂತ ಕೆಲಸದ ನಿಮಿತ್ತ ಪರಸ್ಥಳಕ್ಕೆ ಹೋಗಿದ್ದರಾದ ಕಾರಣ ನೂರಾರು ಜನರಿಗೆ ಕಮಲಮ್ಮನವರೇ ಅಡಿಗೆ ಮಾಡುತ್ತಿದ್ದರು. ಅಜ್ಜಿಗೆ ಕಣ್ಣು ಕಾಣಿಸದಿದ್ದರೂ ಸೊಸೆಗೆ ಸಹಾಯವಾಗಲೆಂದು ತರಕಾರಿ ಹೆಚ್ಚಿಕೊಡುತ್ತಿದ್ದರು. ಅಜ್ಜಿ ಹೆಚ್ಚಿದ ತರಕಾರಿ ಹೋಳುಗಳು ಒಂದೇ ಅಳತೆಯಲ್ಲಿರುತ್ತಿದ್ದುದು ಅವರ ಕೈ ನೈಪುಣ್ಯತೆಗೆ ಸಾಕ್ಷಿಯಾಗಿತ್ತು. ಅಂದು ರಾತ್ರಿ 10:00 ಎಲ್ಲರ ಊಟದ ಕಾರ್ಯಕ್ರಮ ಮುಗಿದಿತ್ತು. ವಿಶ್ರಾಂತಿ ಪಡೆಯಲು ಅತ್ತಿಗೆಯವರು ಮಲಗಿದ್ದರು. ರಾತ್ರಿ 11:00 ವೇಳೆಗೆ ಹಾಸನದಿಂದ ಶ್ರೀ ಕುಮಾರಸ್ವಾಮಿ ಎಂಬ ಸಾಧಕರು ತಮ್ಮೆಲ್ಲ ಗುರುಬಂಧುಗಳೊಂದಿಗೆ ಬೆಳಗೂರಿಗೆ ಗುರುಗಳನ್ನು ಕಾಣಲು ಬಂದಿದ್ದರು. ಅವರನ್ನು ಸ್ವಾಗತಿಸಿದಂತಹ ಸ್ವಾಮೀಜಿಯವರು ಬಂದಿದ್ದ 15 ಮಂದಿಗೆ ಕಾಫಿ ಮಾಡಿಸಿಕೊಂಡು ಬರಲು ನಿಂಗಪ್ಪನನ್ನು ಕಳುಹಿಸಿದರು. ರಗಣ್ಣನೇ ಕಾಫಿಯನ್ನು ಮಾಡಿ ಕಳಿಸಿದ್ದನು. ಎಲ್ಲರೂ ಕಾಫಿಯನ್ನು ಸವಿಯುತ್ತಾ ಮಾತನಾಡುತ್ತಿರುವಾಗ ಸ್ವಾಮೀಜಿಯವರು, ಅನಂತಣ್ಣ ಹೋಗಿ ಅತ್ತಿಗಮ್ಮನಿಗೆ ಇವರಿಗೆಲ್ಲ ಅಡಿಗೆ ಮಾಡಿ ಕಳಿಸಲು ತಿಳಿಸಪ್ಪ ಎಂದರು.
ನನ್ನ ಮನಸ್ಸಿನಲ್ಲಿ ಕಮಲಮ್ಮನವರು ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿ ಈಗ ತಾನೇ ಮಲಗಿರುತ್ತಾರೆ, ಇವರನ್ನು ಹೇಗೆ ಎಚ್ಚರಿಸುವುದು ಎಂಬ ಯೋಚನೆ ಬಂದರೂ ಗುರುವಾಜ್ಞೆ ಮೀರುವಂತಿಲ್ಲ. ಕಮಲಮ್ಮನವರು ಎಚ್ಚರಗೊಳಿಸಲು ಬಾಗಿಲಿನ ಚಿಲಕ ಬಡಿದ ತಕ್ಷಣವೇ, ಏನಪ್ಪ ಬಿಂದು ಏನಾಗಬೇಕಾಗಿತ್ತು ಎಂದು ಅವರು ಎದ್ದು ಬಂದದ್ದನ್ನು ತನ್ನ ಕಣ್ಣೇ ನಂಬುವಂತಿರಲಿಲ್ಲ. ಎಲ್ಲ ವಿಚಾರ ತಿಳಿದು, ಆಯ್ತು ಅನಂತಣ್ಣ, ಅರ್ಧ ಗಂಟೆಯಲ್ಲಿ ಚಟ್ನಿ ಅನ್ನ ಮೊಸರು ಸಿದ್ಧವಾಗಿರುತ್ತದೆ, ಬಂದು ತೆಗೆದುಕೊಂಡು ಹೋಗಿ ಎಂದರು. ನಾನಲ್ಲಿರುವಾಗಲೇ ಅಡಿಗೆ ಮನೆಗೆ ಹೋದ ಕಮಲಮ್ಮನವರು, ರಘು ಮನೆಯಲ್ಲಿ ಅಕ್ಕಿ ಖಾಲಿಯಾಗಿದೆ, ನಂಜುಂಡಣ್ಣನನ್ನು ಕರೆತಂದು 10 ಕೆಜಿ ಅಕ್ಕಿ ತಗೊಂಡು ಬಾ, ಅಷ್ಟು ಹೊತ್ತಿಗೆ ಚಟ್ ಮಾಡಿರುತ್ತೇನೆ ಎಂದರು. ನಾನು ರಗಣ್ಣ ಅಕ್ಕಿ ತಂದುಕೊಟ್ಟು 15 ನಿಮಿಷದಲ್ಲೇ ಊಟಕ್ಕೆ ಅಡಿಗೆ ಸಿದ್ಧವಾಗಿತ್ತು. ಬಂದವರನ್ನೆಲ್ಲ ಕರೆತಂದು ಊಟಕ್ಕಿಟ್ಟು ಕಳಿಸುವ ಸಂದರ್ಭದಲ್ಲಿ ಗುರುಗಳು ಚಟ್ನಿ ಅನ್ನ ಕಲಿಸಿದ್ದ ಒಂದು ತುತ್ತನ್ನು ನನಗಿತ್ತು, ತಿನ್ನಪ್ಪ ಎಂದರು. ಅದನ್ನು ಸವಿದ ನನಗೆ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ಯಾಕಪ್ಪ ಏನಾಯಿತು ಎಂದು ಗುರುಗಳು ಕೇಳಿದಾಗ, ನಿಮ್ಮ ಭಕ್ತರ ಮೇಲಿರುವ ನಿಮ್ಮ ಮಾತೃವಾತ್ಸಲ್ಯ ಹಾಗೂ ಕಮಲಮ್ಮನವರ ಹೃದಯ ವಿಶಾಲತೆ, ಶಾಂತ ಚಿತ್ತಗಳು ನನ್ನನ್ನು ಮೂಕನನ್ನಾಗಿಸಿದವು ಎಂದೆ. ಅಷ್ಟು ಹೊತ್ತಿಗೆ ಬಂದಿದ್ದ ಕುಮಾರಸ್ವಾಮಿಯವರ ಬಳಗದವರು 5 ಮೂಟೆ ಅಕ್ಕಿ ಬೇಳೆ ಲವಾಜಮೆ ತಂದು ಮನೆಯೊಳಗಿಡುವಾಗ, ಮೊದಲೇ ಇವರು ಇದನ್ನೆಲ್ಲ ಕೊಟ್ಟಿದ್ದರೆ ನಾವು ಅಂಗಡಿಗೆ ಹೋಗಿ ಆ ಯಜಮಾನನನ್ನು ಎಬ್ಬಿಸುವ ಪ್ರಮೇಯವೇ ಇರುತ್ತಿರಲಿಲ್ಲವಲ್ಲ ಎಂದುಕೊಂಡೇ ಗುರುಗಳೊಂದಿಗೆ ವಿಶ್ರಮಿಸಿದೆ. ಮಾತೃಹೃದಯಿ, ಗುರುಗಳ ಆಜ್ಞೆ ಮೇರೆಗೆ ನಾನು ಆ ದಿನ ಸಿದ್ದೇಶ್ವರ ಬಸ್ಸಿನಲ್ಲಿ ಬೆಂಗಳೂರಿನಿಂದ ಬೆಳಗೂರಿಗೆ ಹೊರಟಿದ್ದೆ. ಕಾರಣಾಂತರಗಳಿಂದ 8:30ಕ್ಕೆ ರಾತ್ರಿಗೆ ತಲುಪಬೇಕಾಗಿದ್ದ ಬಸ್ಸು 11:30ಕ್ಕೆ ತಲುಪಿತು. ನಾನು ಯಾರಿಗೂ ತೊಂದರೆಯಾಗುವುದು ಬೇಡ, ಯಾರು ಎಚ್ಚರದಿಂದಿರುತ್ತಾರೋ ಅವರಲ್ಲಿ ಒಂದು ಚಾಪೆ ಬೆಡ್ಶೀಟ್ ತೆಗೆದುಕೊಂಡು ಮಲಗಿ ಬೆಳಗ್ಗೆ ಎಲ್ಲರೂ ಮಾತಾಡಿಸೋಣ ಎಂದು ಮನದಲ್ಲಂದುಕೊಂಡು ಮನೆಯ ಮುಂದೆ ಬಂದರೆ ಕಮಲಮ್ಮನವರು ನನಗೆ ಕಾಯುತ್ತಿದ್ದಾರೆ. ಏಕೆ ಅತ್ತಿಗೆ ಇದ್ದೇ ಬರಲಿಲ್ವಾ, ಏನಾದರೂ ಬೇಕಿತ್ತಾ ಎಂದು ಕೇಳಿದರೆ, ಇಲ್ಲ ಅನಂತಣ್ಣ, ಗುರುಗಳು ಅನಂತಣ್ಣ ಬರ್ತಾರೆ, ರೊಟ್ಟಿ ಮಾಡಿಕೊಟ್ಟು ಕಳಿಸಿ, ನಾವು ಜೊತೆಯಲ್ಲಿಯೇ ತಿನ್ನುತ್ತೇವೆ ಎಂದಿದ್ದರು. ಅದಕ್ಕಾಗಿ ಕಾಯುತ್ತಿದ್ದೆ ಎಂದರು. ಅಯ್ಯೋ ಅದೆಲ್ಲ ಬೇಡ, ನಾನು ಗುರುಗಳಿಗೆ ಹೇಳುತ್ತೇನೆ ಎಂದರು. ಕೇಳದೆ 1/2 ಗಂಟೆಯಲ್ಲಿ 10 ರೊಟ್ಟಿ ಚಟ್ನಿ ಮೊಸರು ಕೊಟ್ಟು, ಬೇರೆ ಏನಾದರೂ ಬೇಕಿದ್ರೆ ಬನ್ನಿ, ಸಂಕೋಚ ಮಾಡ್ಕೋಬೇಡಿ ಎಂದರು. ಆ ಮಮತಾಮಯಿ ಮಾತೃವಾತ್ಸಲ್ಯ, ನಾನಿವರ ಯಾವ ಜನ್ಮದಲ್ಲಿ ಮಗನಾಗಿದ್ದನೋ ಎನ್ನುವಂತೆ ಮಾಡಿತ್ತು. ಗುರುಗಳ ಬಳಿಗೆ ಎಲ್ಲ ತೆಗೆದುಕೊಂಡು ಹೋದ ತಕ್ಷಣ, ಜೈ ಶ್ರೀರಾಮ್, ನಿನಗೆ ಕಾಯ್ತಿದೆ, ಬಾರಪ್ಪ, ಬೇಗ ರೊಟ್ಟಿ ಕೊಡು ಎಂದು ರೊಟ್ಟಿ ಪಡೆದು ತಿನ್ನುತ್ತಾ, ಭಕ್ತರೊಂದಿಗೆ ಭಗವಂತ ಊಟ ಮಾಡುವಾಗ ಸಿಗುವ ಆನಂದವೇ ಬೇರೆ ಎಂದಾಗ, ನನ್ನ ಪೂರ್ವ ಪುಣ್ಯದ ಫಲವನ್ನು ನೆನೆದು ಆನಂದಪಟ್ಟೆ. ಕಮಲಮ್ಮನವರ ಸ್ಥಿರತಾಭಾವ, ಯಾರು ಸ್ಥಿರಚಿತ್ತರಾಗಿರುವರೋ ಅಂತಹವರು ರಾತ್ರಿಯಲ್ಲೂ ಬಾಡದ ಸುವರ್ಣ ಕಮಲದಂತೆ ಆಪತ್ತುಗಳೊದಗಿ ಬಂದಾಗ ದುಃಖಿತರಾಗುವುದಿಲ್ಲ. ಇವರು ವಸಂತ ಋತುವಿನಂತೆ ಸದಾ ಲೋಕಹಿತವನ್ನಾಚರಿಸುತ್ತಾ ಜೀವಿಸುತ್ತಾರೆ. ಶ್ರೀರಾಮ ಮಾನಸ ಮಂದಿರದ ಕಟ್ಟಡದ ಕಾಮಗಾರಿ ನಡೆಯುತ್ತಿರುವಾಗ ಗುರುಗಳ ಸಹೋದರರಾದ ಮರಿಯಣ್ಣನವರಿಗೆ ಆರೋಗ್ಯ ಸಮಸ್ಯೆ ಉಲ್ಬಣಿಸಿತ್ತು. ಆಗ ಕಮಲಮ್ಮನವರು ಕೃಷ್ಣಮೂರ್ತಿಗಳೊಂದಿಗೆ ಬೆಂಗಳೂರಿಗೆ ತಮ್ಮ ಯಜಮಾನರ ಆರೋಗ್ಯ ತಪಾಸಣೆಗೆ ಬಂದವರು ನಮ್ಮಲ್ಲಿಗೆ ಬಂದಿದ್ದಾಗ ಅವರು ಅವರ ಯಜಮಾನರಿಗೆ ತುಂಬುತ್ತಿದ್ದ ಮನೋಸ್ಥೈರ್ಯ ಎಲ್ಲ ಮೆಚ್ಚುವಂತಿರುತ್ತಿತ್ತು. ಆಗ ಅವರು ಹೇಳುತ್ತಿದ್ದುದು ಇಷ್ಟೇ, ರಾಮ ರಾಮ ಅನ್ನುತ್ತಿರಿ, ಆಂಜನೇಯ ಕಾಯುತ್ತಾನೆ. ಸ್ವಾಮಿ ಹೇಳಿದ ಮೇಲೆ ಏನೂ ಆಗಲ್ಲ. ಅವರ ಮುಖದ ಮೇಲೆ ಯಾವತ್ತೂ ಕರಿ ಛಾಯೆ ಮೂಡಿದ್ದನ್ನು ನಾನು ಕಾಣಲೇ ಇಲ್ಲ. ಇದೇ ರೀತಿ ಗುರುದತ್ತನಿಗೆ ಹುಷಾರಿಲ್ಲದ ಸಮಯದಲ್ಲಿ ಜ್ಞಾನಾನಂದರ ಜೊತೆಗೆ ನಾರಾಯಣ ಸ್ವಾಮಿಯವರ ಮನೆಗೆ ಬಂದು ಅಲ್ಲಿಂದ ನಮ್ಮ ಮನೆಗೆ ಬಂದಾಗಲಾಗಲಿ ಆಸ್ಪತ್ರೆಯಲ್ಲಾಗಲಿ ಭಾವೋದ್ರೇಕದಿಂದ ವರ್ತಿಸಲೇ ಇಲ್ಲ. ಅನಂತಣ್ಣ,
ಬಿಂದಣ್ಣ ಏನೂ ಆಗಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ಯಾರೂ ಹೆದರುವುದು ಅವಶ್ಯಕತೆ ಇಲ್ಲ ಎಂದು ಅವರೇ ನಮ್ಮನ್ನು ಸಮಾಧಾನಪಡಿಸುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲೂ ನಮ್ಮ ಮನೆಯವರಿಗೆ ಏನಾದರೂ ಸಹಾಯ ಮಾಡಲೇ, ಅಡುಗೆ ಮಾಡಲೇ ಎಂದು ಕೇಳುತ್ತಿದ್ದರು. ಆ ಮನಸ್ಥಿತಿಯನ್ನು ಕಂಡ ನನಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವರ್ಣಿಸಿರುವ ಸ್ಥಿತಪ್ರಜ್ಞ ಎಂಬ ಪದಕ್ಕೆ ಉದಾಹರಣೆ ದೊರಕಿದಂತಾಗಿತ್ತು. ಸ್ವಾಮೀಜಿಯವರು ತಾಯಿಗೆ ಕೊಟ್ಟ ಮಾತಿನಂತೆ ಹಿರಿಯಣ್ಣನಿಗೆ ಮದುವೆ ಮಾಡಿಸಿದ ನಂತರದಲ್ಲಿ ಎರಡನೇ ಅಣ್ಣನವರಾದ ನಾಗರಾಜ ಶರ್ಮ ಎಂಬುವರ ಮದುವೆಯನ್ನು ಯಗಟಿ ಶಿವಗುರುಗಳ ಸಹೋದರಿಯಾದ ಅನ್ನಪೂರ್ಣಮ್ಮ ಎಂಬುವರ ಜೊತೆ ಮಾಡಿಸಿದರು. ನಾಗಣ್ಣನವರು ಕೆಲಕಾಲ ಬೆಳಗೂರಿನಲ್ಲಿ ನೆಲೆಸಿದ್ದು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಕಡೂರಿನಲ್ಲಿ ನೆಲೆಸಿರುತ್ತಾರೆ. ಈವರೆಗೂ ಇಬ್ಬರು ಗಂಡು ಮಕ್ಕಳು, ಶಿವರಾಮ, ಸುಬ್ರಹ್ಮಣ್ಯ, ಒಬ್ಬಳು ಹೆಣ್ಣು ಮಗಳು, ಹೆಸರು ಅಂಬಾ. ಇವರುಗಳು ಯಾವಾಗಲಾದರೊಮ್ಮೆ ಬೆಳಗೂರಿಗೆ ಬಂದು ಭಗವಂತನ ದರ್ಶನ ಮಾಡಿ ಹಿಂತಿರುಗುತ್ತಾರೆ. ಸ್ವಾಮೀಜಿಯವರನ್ನು ಮೇಟಿ ವಿದ್ಯೆಗೆ ಪ್ರೇರೇಪಿಸಿ ತೆಂಗಿನ ಸಸಿ ನಡೆಲು ಉತ್ತೇಜನ ಇತ್ತವರೇ ಯಗಟಿಯ ಶಿವಗುರುಗಳು. ಇವರು ಗುರುಗಳನ್ನು ಆತ್ಮೀಯತೆಯಿಂದ ಬಿಂದು ಎಂದು ಕರೆಯುತ್ತಾರೆ. ಗುರುಗಳು ಇವರನ್ನು ಅಣ್ಣ ಎಂದು ಸಂಬೋಧಿಸುತ್ತಾರೆ. ಅವಧೂತ ಸದ್ಗುರು ಶ್ರೀ 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 ಬಿಂದು ಮಾಧವ ಶರ್ಮ ಸ್ವಾಮೀಜಿ ಮಹಾರಾಜ್ ಕೀ ಜೈ.